ನಮ್ಮ ಸಮಾಜದ ಒಬ್ಬ ಸಚಿವರಿಂದ ನಿನ್ನೆ ಟೂ ಎ ಅನೌನ್ಸ್ ಆಗುವಂತದನ್ನ ತರ್ತೀವಿ ಅನ್ನೋದನ್ನ ನೀವು ಘೋಷಣೆ ಮಾಡಿದ್ದೀರಿ. ಅದಕ್ಕೆ ಅವರು ಬಾಗಲಕೋಟೆ ಮತ್ತೆ ಇನ್ನೊಂದು ಕ್ಲೂ ಕೊಟ್ಟರು, ಬಾಗಲಕೋಟೆ ಸಚಿವರು ಅನ್ನೋದನ್ನ ಹೇಳಿದರು. ನಾನು ಇಷ್ಟೇ ಹೇಳ್ತೀನಿ, ಹೆಮ್ಮೆದಿಂದ ಹೇಳ್ತೀನಿ, ನಿಮ್ಮ ಬಗ್ಗೆ ಇವತ್ತಿಗೂ ಗೌರವ ಇದೆ. ನಾವು ಇವತ್ತು ನಿಮ್ಗೆ ಎಲ್ಲೇ ಎದುರು ಬಂದರೂ ಸಹಿತ ನನ್ನ ಬಗ್ಗೆ ಎಷ್ಟೇ ನೆಗೆಟಿವ್ ಮಾತಾಡಿದ್ರು ಸಹಿತ ನಿಮ್ಮ ಕಾಲು ನಮಸ್ಕಾರನೇ ಮಾಡ್ತೀನಿ. ಯಾಕಂದ್ರೆ ನೀವು ಸ್ವಾಮೀಜಿ ಅನ್ನೋದು ಸಲುವಾಗಿ ನೀವು ನಾನು ಎಲ್ಲಾದ್ರೂ ಇಂಥವ್ರ ಮುಂದೆ ಹೇಳಿದ್ದೀವಿ, ಇಂಥ ಭಾಷೆಯಲ್ಲಿ ಹೇಳಿದಿರಿ, ಇಂಥ ಮೊಬೈಲಲ್ಲಿ ಮಾತಾಡಿರಿ, ಅಥವಾ ಇಂಥ ವ್ಯಕ್ತಿ ಬಂದು ಮಾತಾಡಿರಿ ಅನ್ನೋಂಥದ್ದು ಹೇಳಿದರೆ ನಾನು ಇವತ್ತೇ ಮಂತ್ರಿದಿಂದ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಇವತ್ತು ಏನಾದರೂ ಭಾಳಷ್ಟು ಲಕ್ಷಾಂತರ ಜನ ಇಲ್ಲಿ ಬಂದಾರೆ ಅಂದರೆ ಅದರಲ್ಲಿ ಟೂ ಎ ಕೊಡೋ ಸಿಗಬೇಕು ಅನ್ನೋಂಥದ್ದು ಬಂದಿದ್ದಾರೆ, ನಿಮ್ಮ ಮಾತಿಗೆ ಅಲ್ಲ, ನಿಮ್ಮ ನಡತೆ ನಡವಳಿಕೆ ಬಗ್ಗೆ ಅಲ್ಲ. ಅದ್ರ ಸಲುವಾಗಿ ನಾವು ಇವತ್ತಿಗೂ ಗೌರವ ಹಿಂದೆ ಗೌರವ ಕೊಟ್ಟೀವಿ, ಇವತ್ತು ಕೊಡ್ತೀವಿ, ಮುಂದೆ ಕೊಡ್ತೀವಿ. ಅದ್ರ ಸಲುವಾಗಿ ಬಾಯಿ ಚಪ್ಪಲಿಕ್ಕೆ ಯಾರದೋ ಮಾತಿಗೆ ಮಾತಾಡಬಾರ್ದು. ನೀವು ಭಾಳ ದೊಡ್ಡ ಸ್ಥಾನ ಇದೆ, ಒಬ್ರಿಗೆ ಎಷ್ಟು ಮನಸ್ಸಿಗೆ ನೋವು ಹಾಕೈತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾವು ಇದು ಆಗಲಿ ಅನ್ನೋದು ಸಲ ಹೋರಾಟ ಮಾಡ್ತಾ ಇದ್ದೀವಿ. ನೀವೇ ನಾವೇ ಟೂ ಎ ಸಿಗ್ತೈತಲ್ಲ 29th, ನಾವೇ ಸನ್ಮಾನ ಮಾಡ್ತೀವಿ. ಯಾರ್ಯಾರು ನೀವು ಗೆಲ್ಸ್ಕೊಂಡ್ಬಂದಿ, ಯಾರ್ಯಾರು ಅದನ್ನು ಕೊಟ್ಟಿರಲಿಲ್ಲ, ನಮ್ಮ ಕಟ್ಟ ಕಡೆ ಮನಸ್ಸಿನಿಗೆ ನಮ್ಗೆ ಟೂ ಎ ಸಿಗಬೇಕು. ಕೇವಲ ವೀರಸಲಿಂಗ ಪಂಚಮ ಸಲಿಂಗ ಅಷ್ಟೇ ಅಲ್ಲ, ನಾ ಡೇ ಒಂದಿಂದ ಹೇಳತ್ತೀನಿ, ಸಮಸ್ತ ವೀರ ಸೇವಾಲಿಂಗ ಸಮಾಜಕ್ಕೆ ಟೂ ಎ ಸಿಗಬೇಕು.